श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 12 साधन चतुष्टय त्रिताप वर्णनम संपुट 2 नित्य बनजे अविनाश शाश्वत अनित्य बनजे नाशवंत नित्यानित्य विवेक युक्त बोलिजे संयुक्त तयासी नित्यवेंदरे अविनाश शाश्वत अनित्यवेंदरे नाशवंत नित्यानित्य विवेक युक्त ಆದ್ದರಿಂದ ಇದು ಸಂಯುಕ್ತಿಕವಾಗಿದೆ ಅನ್ನುವರು. ನಿತ್ಯವೆಂದರೆ ಅವಿನಾಶಿ ಶಾಶ್ವತ ತತ್ವ, ಅದರಂತೆ ಅನಿತ್ಯವೆಂದರೆ ನಾಶವಂತ ಅಂದರೆ ಮಾಯಿಕ. ಆದ್ದರಿಂದ ಪರಮಾರ್ಥದಲ್ಲಿ ನಿತ್ಯಾನಿತ್ಯ ವಿವೇಕ ಉಪಯೋಗಿಸುವುದು ಯೋಗ್ಯವಿರುವುದು. ಶಾಶ್ವತ ನಾಶವಂತ ಇವುಗಳ ವಿಭಜನವು ಸಂಯುಕ್ತಿಕವಾಗಿರುತ್ತದೆ. ಅನಿತ್ಯ ದೇಹಾದಿ ಪ್ರಪಂಚಿ ವೀಟಧರಿ ಉದಾಸ ಸರ್ವ ದೃಶ್ಯಾವರಿ ನಿತ್ಯ ಆತ್ಮ ನಿಧಿಧ್ಯಾಸಕರಿ ನಿತ್ಯಾನಿತ್ಯ ವಿವೇಕ ಚತುರಿ ಬೋಲಿಜೇಹ. ಅನಿತ್ಯ ದೇಹಾದಿ ಪ್ರಪಂಚದಲ್ಲಿ ಬೇಸರವೆನಿಸಬೇಕು, ಸರ್ವ ದೃಶ್ಯಾಕಾರದಲ್ಲಿ ಉದಾಸವಾಗಿರಬೇಕು, ನಿತ್ಯವೂ ಆತ್ಮನ ನಿಧಿಧ್ಯಾಸದಲ್ಲಿರಬೇಕು. ಚತುರ್ವಿಧಕ್ಕೆ ನಿತ್ಯಾನಿತ್ಯ ವಿವೇಕವೆನ್ನುವರು. ನಿತ್ಯಾನಿತ್ಯ ವಿವೇಕವೆಂದರೆ ಏನೆಂಬುದನ್ನು ಹೇಳಿದರು. ಯಾವನು ಇದರ ಉಪಯೋಗ ಮಾಡಿಕೊಳ್ಳುತ್ತಾನೋ ಅವನು ಚತುರ ಸಾವಧಾನಿ ಸಾಧಕನೆಂದು ತಿಳಿಯಬೇಕು. ಇದನ್ನು ವ್ಯವಹಾರದ ಮಟ್ಟದಲ್ಲಿ ತರುವುದಕ್ಕಾಗಿ ಏನು ಮಾಡಬೇಕೆಂದರೆ, ದೇಹ ಪ್ರಪಂಚ ಇದೆಲ್ಲೂ ಅನಿತ್ಯ ನಾಶವಂತವಾಗಿರುತ್ತದೆಂದು ತಿಳಿದು ಆ ವಿಷಯದಲ್ಲಿ ಅನಾಸಕ್ತಿ ಹೊಂದಬೇಕು. ಅಂದರೆ ಉದಾಸೀನ ವೃತ್ತಿ ಧಾರಣೆ ಮಾಡಬೇಕು. ಅದರೊಂದಿಗೆ ಯಾವ ಆತ್ಮನು ಶಾಶ್ವತ ಚಿರಂತನವಾಗಿರುತ್ತಾನೋ ಅವನ ನಿಧಿಧ್ಯಾಸವನ್ನಿಟ್ಟುಕೊಳ್ಳಬೇಕು. ಅಂದರೆ ಅವನನ್ನು ಅಂತರಂಗದಲ್ಲಿ ಧಾರಣೆ ಮಾಡುವುದಾಗಿರುತ್ತದೆ. ಇಹ ಮೂತ್ರಮಣಿಜೆ ಉಭಯ ಲೋಕ ಯಾ ಲೋಕೀಂಚೆ ಸಾಮ್ರಾಜ್ಯಾದಿ ಸುಖ ಕಾಕವಿಷ್ಠೇವತ ಮಾನಿ ದೇಖ ವಿಷಯ ಸುಖ ವಿಷವತ್. ಇಹ ಮೂತ್ರ ಅಂದರೆ ಉಭಯ ಲೋಕ, ಈ ಲೋಕದ ಸಾಮ್ರಾಜ್ಯಾದಿ ಸುಖ ಕಾಕವಿಷ್ಠೆಯಂತೆ ತಿಳಿಯಬೇಕದನ್ನು ಸಾಧಕ, ಹಾಗೂ ವಿಷವತ್ ವಿಷಯ ಸುಖವನ್ನು. ಇಹಲೋಕ ಹಾಗೂ ಅಮೂತ್ರ ಅಂದರೆ ಪರಲೋಕ, ಈ ಲೋಕದಲ್ಲಿಯ ಹಾಗೂ ಪರಲೋಕದಲ್ಲಿಯ ಸಾಮ್ರಾಜ್ಯಾದಿ ಅನೇಕ ಸುಖಗಳು ಸಾಧಕನ ಮುಂದೆ ಕೈಮುಗಿದುಕೊಂಡು ನಿಂತಿರುತ್ತವೆ. ಆದರೆ ಸಾಧಕನು ಅಥವಾ ಭಕ್ತನು ಈ ಸುಖಗಳನ್ನು ಕಾಗೆ ಹೊಲಸಿನಂತೆ ತುಚ್ಛವೆಂದು ತಿಳಿದುಕೊಳ್ಳಬೇಕು. ಏಕೆಂದರೆ ವಿಷಯಗಳು ವಿಷದಂತೆ ಘಾತಕವಾಗಿರುತ್ತವೆ. ವಿಷವು ಜೀವ ತೆಗೆದುಕೊಳ್ಳುತ್ತದೆ. ಅದರಂತೆ ವಿಷಯವು ಪರಮಾತ್ಮನಿಂದ ಅರ್ಥಾತ್ ಆತ್ಮಸ್ವರೂಪದಿಂದ ದೂರ ತೆಗೆದುಕೊಂಡು ಹೋಗುತ್ತದೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್. Mm-hmm.